ಎಲ್ರಿಗೂ ನಮಸ್ಕಾರ. ನಾನಿವತ್ತಿರೋದು ಕೇರಳದಲ್ಲಿ. ಇವತ್ತೊಂದು ಅತ್ಯದ್ಭುತವಾದ ಒಂದು ಬೋಟ್ ಜರ್ನಿಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ. ನೋಡಿ, ಇದೇ ಬೋಟಲ್ಲಿ ನಾವು ಹೋಗ್ತೀವಿ. ಇದು ಬಂದುಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಕೇರಳ ಗೌರ್ಮೆಂಟ್ ಸರ್ವಿಸ್. ಇದು ಪಬ್ಲಿಕ್ ಸರ್ವಿಸ್ ಬೋಟ್. ಇದು ಹಾಗೆ ನಮ್ಮ ಪಯಣ ಶುರು ಆಗಿದೆ. ಆಲ್ಮೋಸ್ಟ್ 2.5 hour ಜರ್ನಿ ಇದು. ಸೊ ಇದೇ ಥರ ಇನ್ನೀರಲ್ಲಿ ಹೋಗ್ತೀವಿ ನಾವು. ಎರಡು ಕಡೆ ನೋಡಿ, ತುಂಬ ಹಚ್ಚ ಹಸಿರಾದ ತೆಂಗಿನ ಮರಗಳು, ಎರಡು ಕಡೆ ಮನೆಗಳಿದ್ದಾವೆ. ಹಿನ್ನೀರಿನ ಕಾಲುವೆ ಇದು. ಇದೊಂದು ಆಲ್ಮೋಸ್ಟ್ ಒಂದು 5 kilometers ಇದೆ. ಇದ್ರ ನಂತರ ನಾವು ಹಿನ್ನೀರಿಗೆ ಹೋಗಿ ಸೇರ್ತೀವಿ, ಆಲಪಿ ಬ್ಯಾಕ್ ವಾಟರ್ಸ್. ನಾವೀಗ ಕೋಟೆಯಮ್ ಅನ್ನೋ ಟೌನಿಂದ ಆಲಪಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 32 kilometers ಇದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಸಲ ಕೇರಳ ಬಂದಾಗ ದಯವಿಟ್ಟು ಈ ಟ್ರಿಪ್ಪನ್ನು ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಇದು ಬಂದುಬಿಟ್ಟು ಕೋಟೆಯಮ್ಮಿಂದ ಶುರುವಾಗುತ್ತೆ, ಹಾಗೆ ಆಲಪಿಯಿಂದನೂ ಇದೆ ಈ ಟ್ರಿಪ್ಪು. ಇದ್ರ ವಿಶೇಷತೆ ಏನಂದರೆ, ಕೇವಲ 29 rupees ನಿಮ್ಗೆ ಜರ್ನಿ ಮಾಡ್ಬೋದು. 2.5 hour ಒಂದು ಆಲ್ಮೋಸ್ಟ್ ಒಂದು 70% ಪ್ಲೇಸ್ ಎಲ್ಲ ನೋಡ್ಕೋಬೋದು ನಿಮಗೆ ಈ ಜರ್ನಿಯಲ್ಲಿ. ಇದೇ ಥರ ಸೇಮ್ ಬೋಟು, ವುಡನ್ ಬೋಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಸರ್ವಿಸ್ ಇದು. ಇಲ್ಲಿ ನಮ್ಮ BMTC KSRTC ಬಸ್ ಥರ ಇದು. ಎಲ್ಲರೂ ಇದರಲ್ಲೇ ತಿರುಗಾಡ್ತಾರೆ, ಸ್ಟೂಡೆಂಟ್ಸು, ಡೈಲಿ ಕೆಲಸಕ್ಕೆ ಹೋಗೋರೆಲ್ಲ. ಇದು ಕೇರಳದೊಂದು ಟ್ರೆಡಿಷನಲ್ ಸ್ಟೈಲ್ ಮನೆ ಇದು. ಆ್ಯಕ್ಚುಲಿ ಇದಕ್ಕೆಲ್ಲ ರಿಯಲ್ ವಾಟರ್ ಫ್ರಂಟೇಜ್ ಹೌಸ್ ಅಂತ ಕರಿಬೋದು. ನೋಡಿ, ಈ ಥರ ಸ್ಟಾಪ್ಸ್ ಇರುತ್ತೆ. ಇಲ್ಲಿಂದ ಜನರು ಹತ್ತೋದು ಇಳಿಯೋದೆಲ್ಲ ಮಾಡ್ತಾರೆ. ಎಡಗಡೆಯಲ್ಲಿ ನೋಡ್ಬೋದು ನಿಮಗೆ ಒಂದು ಗದ್ದೆ ಇದೆ. ಕೇರಳದಲ್ಲಿ ಹೈಯೆಸ್ಟ್ ಆಗಿ ಭತ್ತದ ಕೃಷಿ ಇಲ್ಲೇ ಮಾಡ್ತಾರೆ. ನಮ್ಮೂರಲ್ಲಿ ಮನೆಗಳಲ್ಲಿ ಇರುತ್ತಲ್ಲ ಕಾರು, ಬೈಕು, ಅದೇ ಥರ ಇಲ್ಲಿ ಪ್ರತಿ ಮನೆಗಳಲ್ಲೂ ದೋಣಿ ಇರುತ್ತವೆ. ಈ ದೋಣಿಯಲ್ಲೇ ಅವ್ರು ತಿರುಗಾಡ್ತಾರೆ ಆ ಕಡೆಗೆ ಈ ಕಡೆಗೆಲ್ಲ. ಈಗ ನಾವು ವೇಂಬನಾಡ್ ಕಾಯಲ್ ಅನ್ನೋ ಒಂದು ಹಿನ್ನೀರಿಗೆ ಬಂದಿದ್ದೀವಿ. ಇದು ಇಂಡಿಯಾದು ಲಾಂಗೆಸ್ಟ್ ಲೇಕ್. ಇದು ತುಂಬಾ ಟೂರಿಸ್ಟ್ಗಳು ಬರುವಂಥ ಒಂದು ಫೇಮಸ್ ಪ್ಲೇಸ್ ಇದು ಆಲಪಿ ಅನ್ನೋದು. ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಬಂದುಬಿಟ್ಟು ಪೋರ್ಚುಗೀಸ್ ಅವರು, ಡಚ್ ಅವರು, ಬ್ರಿಟಿಷರೆಲ್ಲ ಇಲ್ಲಿಗೆ ಬರ್ತಾಯಿದ್ರು ವ್ಯಾಪಾರಕ್ಕಾಗಿ. ಈಗ ಆಲ್ಮೋಸ್ಟು ಸೌತ್ ಇಂಡಿಯಾಗೆ ಬರುವಂಥ ಟೂರಿಸ್ಟ್ಗಳಲ್ಲಿ ಒಂದು 70-90% ಅವರು ಇಲ್ಲಿಗೆ ಬರ್ತಾರೆ ಆಲಪಿಗೆ. ಸೊ ನಾವು ಕರ್ನಾಟಕದಿಂದನೂ ಬರ್ತೀವಿ, ಬಟ್ ನಮಗೆ ಈ ಥರ ಸರ್ವಿಸ್ ಇರೋದು ಗೊತ್ತಿಲ್ಲ. ನಾವು ಹೌಸ್ಬೋಟಿಗೆಲ್ಲ ಹೋಗ್ತೀವಿ, ತುಂಬಾ ದುಡ್ಡು ಖರ್ಚು ಮಾಡಿ. ನೆಕ್ಸ್ಟ್ ಸಲ ಈ ಬೋಟನ್ನು ಟ್ರೈ ಮಾಡಿ. ನಾನು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಬೋಟಿನ ಒಳಗಡೆಗಿರುವ ದೃಶ್ಯ. ಜನರು ಹತ್ತೋದು ಇಳಿಯೋದು ಈ ಥರ ಸ್ಟಾಪಿಂದ ಮಾಡ್ತಾರೆ. ಎಲ್ಲ ಡೈಲಿ ಇದರಲ್ಲೇ ಜರ್ನಿ ಮಾಡೋರು, ಇಲ್ಲಿನ ಗ್ರಾಮಸ್ಥರ ಇವರೆಲ್ಲ ಬಂದುಬಿಟ್ಟು. ಇದು ಹಳ್ಳಿಗಾಡುಗಳಿಂದೆಲ್ಲ ಹೋಗುತ್ತೆ ಬೋಟು. ಆ್ಯಕ್ಚುಲಿ ಆಲಪಿ ಟು ಕೋಟೆಯಮ್ ತುಂಬಾ ಸ್ಟಾಪ್ಸ್ ಇದ್ದಾವೆ, ತುಂಬಾ ಹಳ್ಳಿಗಾಡುಗಳಿಂದ ಹೋಗುತ್ತೆ. ಸೊ ಅವ್ರದ್ದು ಏಕೈಕ ಮಾರ್ಗ ಅಂದರೆ ಈ ಥರ ಬೋಟ್ ಸರ್ವಿಸು. ಇದೆಲ್ಲ ಬಂದುಬಿಟ್ಟು ಹೌಸ್ಬೋಟ್ಗಳು. ಇದೊಂಥರ ಸಂಚರಿಸುವ ರೆಸಾರ್ಟ್ಗಳಂತಾನೆ ಕರಿಬೋದು. ಇದರಲ್ಲಿ 2-3 ಬೆಡ್ರೂಮ್ಸ್ ಇರುತ್ತೆ, ಕಿಚನ್ ಇರುತ್ತೆ, ಪಾರ್ಟಿ ಹಾಲು, ಡ್ಯಾನ್ಸ್ ಫ್ಲೋರು, ಎಲ್ಲ ಫೆಸಿಲಿಟಿ, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದರಲ್ಲಿರುತ್ತೆ. ಸೊ ನಿಮಗೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 5,000-50,000 ತನಕ ಪ್ರತಿದಿನ ರೆಂಟಿಗೆ ಸಿಗುತ್ತೆ. ಹೌಸ್ ಬೋಟ್ಗಳಲ್ಲಿ ನಿಮಗೆ 3-star ಫೆಸಿಲಿಟಿಯಿಂದ ಹಿಡಿದು 5-star ಫೆಸಿಲಿಟಿ ತನಕ ಸಿಗುತ್ತೆ. ನಿಮಗೆ ಫ್ರೆಶ್ ಆಗಿ ಫಿಶ್ಶು ಇಲ್ಲಿ ಇಕ್ಕಿಂದ ಹಿಡ್ಕೊಟ್ಟು ಕುಕ್ ಮಾಡಿ ಕೊಡ್ತಾರೆ. ನಿಮಗೆ 1 day ತೊಗೊಂಡ್ರೆ ನಿಮಗೆ ಎಂಟೈರ್ ಫುಡ್ಡು, ಸೈಟ್ ಸೀಯಿಂಗು ಎಲ್ಲ ಇರುತ್ತೆ. ಅದು ಬೇರೆ ಯಾವುದೇ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ನಿಮಗೆ ಸ್ಪೀಡ್ ಬೋಟಲ್ಲಿ ತಿರುಗಾಡೋದು ನೋಡಿ, ಆ ಥರ ಸ್ಪೀಡ್ ಬೋಟು ಫೆಸಿಲಿಟಿ ಕೊಡ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಆಗಿ ಬಂದರೆ ಖಂಡಿತವಾಗ್ಲೂ ಹೌಸ್ ಬೋಟು ಟ್ರೈ ಮಾಡಿ. ಹೌಸ್ ಬೋಟ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 5,500-6,000 ಸ್ಟಾರ್ಟ್ ಆಗುತ್ತೆ. 50,000 ತನಕ ಪ್ರೈಸ್ ಬರೋದು ಇದ್ದಾವೆ. ಫೆಸಿಲಿಟೀಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಈ ಥರ ಬೋಟ್ಗಳೆಲ್ಲ ಇದ್ದಾವೆ. ಒಂದು ಫ್ಯಾಮಿಲಿಗೆ ಈಸಿಯಾಗಿ ಒಂದು ಫುಲ್ ಡೇ ಸೈಟ್ ಸೀಯಿಂಗ್ ಹೋಗ್ಬೋದು. ಆಲ್ಮೋಸ್ಟ್ ಒಂದು 7,000-8,000 ತಗೋತಾರೆ ಆ ಥರ ಬೋಟಲ್ಲಿ. ಸೊ ಈ ಥರ ಬೋಟ್ಗಳು ಬಂದುಬಿಟ್ಟು ಈ ಥರ ದೊಡ್ಡದಾಗಿರುವಂಥ ಏರಿಯಾದಲ್ಲಿ ಮಾತ್ರ ಹೋಗುತ್ತೆ, ಆಳ ಜಾಸ್ತಿ ಇರುವಂಥ ಈ ಹಳ್ಳಿಗಳಲ್ಲೆಲ್ಲ ಹೋಗಲ್ಲ. ಸೊ ನೆಕ್ಸ್ಟ್ ಸಲ ಬಂದರೆ ಈ ಗೌರ್ಮೆಂಟ್ ಸರ್ವಿಸನ್ನು ಟ್ರೈ ಮಾಡಿ. ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಈ ಥರ ಸರ್ವಿಸ್ ಇದೆ ಅಂತ. ಲೋಕಲಲ್ಲಿ ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತಿದೆ. ಸೊ ಆ ಕಡೆಗೆ ಹೋಗ್ತಾ ಇರೋದು ಬಂದುಬಿಟ್ಟು ನಮ್ಮ ಥರದೇ ಒಂದು ಬೋಟು, ಬೇರೆ ಏರಿಯಾದಿಂದ ಬರುತ್ತೆ. ತುಂಬಾ ಹಳ್ಳಿಗಳಿದ್ದಾವೆ ಒಳಗಡೆ, ತುಂಬಾ ಕಿರಿದಾದಂಥ ಕಾಲುವೆಗಳೆಲ್ಲ ಇದ್ದಾವೆ, ಅದರಲ್ಲಿ ಹೋಗುತ್ತೆ. ನೋಡಿ, ಈ ಥರ ಬೋಟೆಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ಆಲಪಿ ಟೌನು ರೀಚ್ ಆಗ್ತಿದ್ದೀವಿ. ಅಲ್ಲಿ ಸ್ಮಾಲ್ ಬೋಟ್ಗಳಿದ್ದಾವಲ್ಲ, ಅದಕ್ಕೆ ಶಿಕಾರ ಅಂತ ಹೇಳ್ತಾರೆ. ಒಂದು 5-6 ಜನ ಟ್ರಾವೆಲ್ ಮಾಡ್ಕೋಬೋದು ಅದರಲ್ಲಿ.
ಸೊ ಈಗ ಆಲಪ್ಪಿ ಟೌನ್ ರೀಚ್ ಆಗಿದ್ದೀವಿ ನಾವು. ನಿಮ್ಗೆ ನೋಡ್ಬೋದು ಟ್ರಾಫಿಕ್ ಜಾಸ್ತಿನೇ ಆಗ್ತಾ ಇದೆ ಈ ಕಡೆ ಬಂದಾಗ. ಇಲ್ಲ ಶಿಕಾರ ಬೋಟ್ಗಳಿದ್ದು ಐದಾರು ಜನ ಟ್ರಾವೆಲ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ಬೇರೆ ಸರ್ವಿಸ್ ಎಲ್ಲ ಇದ್ದಾವೆ ಗೌರ್ಮೆಂಟಿಂದು. ವೇಗ ಅಂತೇಳಿ ಒಂದು ಸರ್ವಿಸ್ ಇದೆ, ಆ ಬೋಟ್ ನೇಮೇ ವೇಗ ಅಂತ ಬರುತ್ತೆ. ಅದರಲ್ಲಿ ಎ ಸಿ ನಾನ್ ಎ ಸಿ ಫೆಸಿಲಿಟಿ ಎಲ್ಲ ಇರುತ್ತೆ, ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಅದು ಆಲ್ಮೋಸ್ಟ್ ಒಂದು 600 rupees ಪರ್ ಪರ್ಸನ್ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿ, ಅದು ಆಲಪ್ಪಿಯಲ್ಲಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.